ಹಾಗೆ ಇಲ್ಲಿನ ವಿಸ್ಮಯಕಾರಿ ಬಿಂದಿಗೆ ತಿಳಿಸಿದಂತೆ ನಂಬಿಕೆಯಿಟ್ಟ ಇವರಿಗೆ ಒಂದು ವಿಸ್ಮಯ ನಡೆಯಿತು, ಒಂದು ವಿಚಿತ್ರ ನಡೆಯಿತು. ಆ ಒಂದು ವಿಚಿತ್ರವೇ, ಆ ಒಂದು ವಿಸ್ಮಯವೇ ಮಾತನಾಡದಿದ್ದಂಥ ಇವರ ತಂಗಿಯ ಮಗ ಮಾತನಾಡುವಂತಾಗಿದ್ದು, ಎಲ್ಲರೊಂದಿಗೆ ಸಂತೋಷದಿಂದ ಬೆರೆತು ಆಟವಾಡುವಂತಾಗಿದ್ದು. ಅವನಿಗೆ 4 ವರ್ಷ 5 ವರ್ಷ ಬರ್ತಿಲ್ಲ ಸರ್, ಶಾಲೆಗೆ ಹೋಗ್ತಿದ್ರು ಮಾತು ಬರ್ತಿಲ್ಲ ಸರ್, ಅವರು ಬೇಡ್ಕೊಂಡು ಸರ್ ಮಾತು ಹೊಂಟವ್ ಸರ್ ಈ ಹುಡುಗ. ಹಾಗೆ ವಿಸ್ಮಯ ವಿಚಿತ್ರಗಳನ್ನ ಸೃಷ್ಟಿಸುತ್ತಿರೋ ಇಲ್ಲಿನ ಬಿಂದಿಗೆಗಳು ಇರೋದು ಇಲ್ಲಿನ ವಿಸ್ಮಯಕಾರಿ ಬಾವಿಯೊಂದರಲ್ಲಿ. ಇವರ ಹೆಸರು ಸಾಬಯ್ಯ ಅಂತ. ಇವರು ಅದೊಂದು ಬಾರಿ ಸೌದೆ ಕಡಿಯಲು ಮರವೇರುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕಾಲು ಕೈ ಸ್ವಾಧೀನ ತಪ್ಪಿದಂತಾಗಿ ಮರದ ಮೇಲಿಂದ ಕೆಳಗೆ ಬಿದ್ದು ಬಿಟ್ಟರು. ಇವರು ಮರ ಏರುತ್ತಿದ್ದಂತೆ ತಮ್ಮ ಎಡಗೈ ಎಡಗಾಲಿಗೆ ಸೇರಿದಂತೆ ಎಡಭಾಗದ ದೇಹಕ್ಕೆ ಪಾರ್ಶ್ವವಾಯು ಒಡೆದದ್ದು. ಪಾರ್ಶ್ವವಾಯು ಇವರ ದೇಹವನ್ನು ಆವರಿಸುತ್ತಿದ್ದಂತೆ ಸ್ವಾಧೀನವಿಲ್ಲದಂತಾದ ಇವರು ಕೆಳಗೆ ಬಿದ್ದಾಗ ಪ್ರಜ್ಞೆಯೂ ಸಹ ತಪ್ಪಿದಂತಾಯಿತು. ಊರ ಪಕ್ಕದಲ್ಲಿ ಒಂದು ಹೊಳೆ ಕುಳಿತ್ರೆ ನಮ್ಮ ಅಪ್ಪ ದಿಡ್ಡಿ ಕಟ್ಗೆ ಬೇಕಾಯ್ತ್ರಿ ನಮಗೆ, ಆ ದಿಡ್ಡಿ ಕಟ್ಗೆ ಕಡ್ಕೊಂಬಾರಪ್ಪ ಅಂತ ನಮ್ಮ ಅಪ್ಪ ಹೇಳ್ದನ್ರಿ. ಕಡ್ಕೊಂಬರ್ಲಾಕ ರೋಡಿಗೆ ಹೋದ್ರಿ, ನಾ ರೋಡಿಗೆ ಹೋದ್ರೆ ಏನು ಮಾಡಿದ್ರಿ, ಮ್ಯಾಗ ಗಿಡದ ಮ್ಯಾಗ ಭಾಳ ಗಿಡದ ಎತ್ತರ ಇತ್ತು, ಅದು ಗಿಡದ ಮ್ಯಾಗಿಂದ ಹೋಗಿ ಲೊಕ್ಕ ಆಗಿತ್ತು ರೀ, ಅಲ್ಲೇ ಗಿಡದ ಮ್ಯಾಗಿಂದ ತಳ ಬಿದ್ದು ಬಿಟ್ಟಿದ್ರು. ಹಾಗೆ ಇವರಿಗೆ ಪಾರ್ಶ್ವವಾಯು ಹೊಡೆದು ದೇಹ ಸ್ವಾಧೀನ ಇಲ್ಲದಂತಾದಾಗ ಎಲ್ಲ ಆಸ್ಪತ್ರೆಗಳ ವೈದ್ಯರಿಗೂ ತೋರಿಸಿದರು. ವೈದ್ಯರು ನೀಡಿದ ಔಷಧಿಯನ್ನು ತೆಗೆದುಕೊಂಡರೂ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರಲೇ ಇಲ್ಲ. ಹಾಗೆ ವೈದ್ಯರು ನೀಡಿದ ಔಷಧಿಗಳಿಂದಲೂ ಚೇತರಿಕೆ ಕಂಡು ಬರದಿದ್ದಾಗ ಚಿಂತಿಸುತ್ತಾ ಮಲಗಿದ್ದಲ್ಲೇ ಮಲಗಿದ್ದ ಇವರಿಗೆ ನೆನಪಾದದ್ದು ಇಲ್ಲಿನ ವಿಸ್ಮಯಕಾರಿ ಬಿಂದಿಗೆ. ನನಗೇನ್ರಿ ಈ ಪಾರ್ಸ್ ಪುರ ಹೋಗಿತ್ರಿ, ಇದು ಈ ಕಣ್ಣು ಹೋಗಿತ್ರಿ, ಇದು ಕೈ ಒಂದು ಇದು ಕಾಲು ಅಂದ್ರಿ, ಮರು ಹೋಗಿವ್ರಿ ಪಾರ್ಸ. ಹೋದಾಗ ನನಗೂ ಚಲೋ ಒಂದು ತಿಂಗಳ ತನಕ ಒಟ್ಟಾರು ಇದ್ದಿಲ್ಲರಿ, ಉಳಿಯಲ್ಲ ಅಂತ ಹೇಳಿರಿ ಡಾಕ್ಟ್ರುಗಳು. ಹಾಗೆ ಇವರಿಗೆ ನೆನಪಾದಂತೆ ಮಲಗಿದ್ದಲ್ಲೇ ಮಲಗಿದ್ದ ಇವರು ಬೇಡಿದ್ದು, ನಾನು ಎಂದಿನಂತೆ ಆರೋಗ್ಯವಂತನಾಗಬೇಕು, ಗೋಳಿಯಂತೆ ಓಡಾಡುವಂತಾಗಬೇಕು ಎಂದು. ಹಾಗೆ ಇವರು ಮಲಗಿದ್ದಲ್ಲೇ ಮಲಗಿದ್ದಂತೆ ಬೇಡಿಕೊಂಡ ಇವರಿಗೆ ಒಂದು ವಿಚಿತ್ರ ನಡೆಯಿತು, ಒಂದು ವಿಸ್ಮಯ ನಡೆಯಿತು. ಆ ಒಂದು ವಿಚಿತ್ರವೇ, ಆ ಒಂದು ವಿಸ್ಮಯವೇ ಕಾಲು ಕೈ ಸ್ವಾಧೀನವಿಲ್ಲದೆ ಮಲಗಿದ್ದಲ್ಲೇ ಮಲಗಿದ್ದ ಇವರು ಎದ್ದು ಓಡಾಡುವಂತಾಗಿದ್ದು, ಕಾಲಕ್ರಮೇಣ ಗೋಳಿಯಂತೆ ಓಡಾಡುತ್ತಾ ಭಾರದ ವಸ್ತುಗಳನ್ನು ಎತ್ತುವಂತಾಗಿದ್ದು. ಎಲ್ಲರಂತೆ ಆರೋಗ್ಯವಂತರಾಗಿದ್ದು ಜರ್ಜರ ಜರ್ಜರ ಬಡಿಗೆ ಹಿಡಿದು ನಡಲೇತ್ರಿ. ನಾ ಹುಳಿ ಅಪ್ಲೆ ನಿನ್ನ ಹುಳಿಯಾಗಿ ನಾ ಮೆರಿಬೇಕು, ನಾ ಹಾಂಗಿದ್ದ ಮನುಷ್ಯ ಹಂಗೆ ಆಗಬೇಕು, ಬಡ್ಕೊಂಡು ಕೇಸ್ ಗುಂಡು ಎತ್ತಿ ಬಿಡಕ್ಕೆ ನೋಡ್ರ. ಹಾಗೆ ಇಲ್ಲಿನ ವಿಸ್ಮಯಕಾರಿ ಬಾವಿಯಲ್ಲಿ ಈ ಬಿಂದಿಗೆಗಳು ತಮಗೆ ಕಷ್ಟ ಎಂದು ಬೇಡಿ ಬರುವವರಿಗೆ ಭವಿಷ್ಯ ತಿಳಿಸುತ್ತಾ ಕಷ್ಟಗಳನ್ನು ಪಾರು ಮಾಡುತ್ತಾ ಚಮತ್ಕಾರಗಳನ್ನು ಮಾಡುತ್ತಿವೆ. ಇವರ ಹೆಸರು ಮೊಹಮ್ಮದ್ ಜಾಬಿರ್ಲಿ ಅಂತ. ಇವರು ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಹಾಗೆ ಅದೊಂದು ಬಾರಿ ಇವರ ಮಗ ಮೊಹಮ್ಮದ್ ಅಕ್ಬರಿ ತಾನು ಹುಣಸೆ ಹಣ್ಣನ್ನು ಕೇಳಲು ಹುಣಸೆ ಮರವನ್ನು ಏರಿ ಮರದ ಕೊಂಬೆಗಳನ್ನು ಹಿಡಿದು ಅಲಗಾಡಿಸುತ್ತಿದ್ದಾಗ ಇವರ ಮಗ ತಮಗರಿವಿಲ್ಲದೆ ಮರದ ಕೊಂಬೆಯ ಮಧ್ಯಭಾಗದಲ್ಲಿ ಹಾದು ಹೋಗಿದ್ದ ವಿದ್ಯುತ್ ತಂತಿಯನ್ನು ಹಿಡಿದುಕೊಂಡಿದ್ದು. ಹಾಗೆ ವಿದ್ಯುತ್ ತಂತಿಯನ್ನು ಹಿಡಿದುಕೊಂಡ ಇವರ ಮಗ ವಿದ್ಯುತ್ ಶಾಕ್ಗೆ ಕೆಳಗೆ ಬಿದ್ದಿದ್ದು. ಹಾಗೆ ಕೆಳಗೆ ಬಿದ್ದ ಇವರ ಮಗನ ಎರಡು ಕೈಗಳು ಸುಟ್ಟಂತಾಗಿದ್ದು. ಅಂತಹ ಸಮಯದಲ್ಲಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ನೀಡಿದ ವೈದ್ಯರು ಎರಡೂ ಕೈಗಳನ್ನು ತೆಗೆಯಲೇಬೇಕು ಎಂದು ತಿಳಿಸಿಬಿಟ್ಟರು. ಆ ಉಸಿರಿಗೆ ತೋಲಕ್ಕೆ ಹೋಗ್ಯಾರ, ತೋಲಕ್ಕೆ ಹೋಗಿ ಎರಡು ಕೈ ಮೊದಲು ಹಿಡಿದನು, ಹಿಡಿದ ನಂತರ ಕರೆಂಟ್ ಸರ ಆ ವೈರ್ ಮೊದಲು ಹಿಂಗೆ ಜಾಡ್ತನು, ಜಾಡ್ಸಿದ ಮತ್ತೆ ಈಗ ಇದು ಕತ್ತಿದಾಗ ಈಗ ಹತ್ತಂತಂದ್ರೆ ಸರ್ ಅವ್ರು ಅಂದ್ರೆ ಇದು ಇದನ್ನು ಬಿಡಿಸ್ಲಾಕೋದ್ರಿ ಸರ್, ಅವ ಇದು ಹತ್ತಿರ ಹಿಂಗೆ ಜಾಡ್ಸ್ಲಾಕೋದ್ರಿ ಸರ್, ಅವ ಅವು ಎರಡು ಜೆಂಟ್ ಅದೇ ಸರ್ ಏಕ್ದಮ್ ಚಳಕ್ ಬಿದ್ದೀನಿ ಸರ್. ಹಾಗೆ ಎರಡು ಕೈಗಳನ್ನು ತೆಗೆಯಲೇಬೇಕು ಎಂದು ತಿಳಿಸಿದ ವೈದ್ಯರ ಮಾತನ್ನು ಕೇಳಿದ ಇವರು
ವಿಧಿ ಇಲ್ಲದೆ ಒಪ್ಪಿಗೆ ನೀಡುವಂತಾಯಿತು. ಹಾಗೆ ಒಪ್ಪಿಗೆ ಸಿಕ್ಕ ವೈದ್ಯರು ಎರಡು ಕೈಗಳನ್ನ ವಿದ್ಯುತ್ ಶಾಕ್ ಆಗಿದ್ದಂತ ಸ್ಥಳದಿಂದ ಎರಡು ಕೈಗಳನ್ನ ಶಸ್ತ್ರಚಿಕಿತ್ಸೆ ಮೂಲಕ ತೆಗೆಯುವಂತಾಯಿತು. ತೆಗಿಲೇಬೇಕು ಇದ್ರೆ ಉಳಿಯಂಗಿಲ್ಲ ಅಂತಂದ್ರೆ ಸರ್, ನಾನು ಉಳಿಬೇಕು ನನ್ನ ಮಗನ ಕೇಸ್ ಅವ ಇಲ್ಲಿ ಹೇಳ್ತೋರ್ಸಿ ಸರ್, ನಾ ಇಲ್ಲಿ ಕಟ್ ಮಾಡಕ ಸರ್, ಅದು ನೀವು ಉಳಿಬೇಕು ನನ್ನ ಮಗನ ಕೇಸ್ ಎರಡು ಕೈತಿದ್ರೆ ಸರ್. ಅಂತಹ ಸಮಯದಲ್ಲಿ ಚಿಂತೆಗೊಳಗಾದ ಇವರು ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ, ಇನ್ನು ನನ್ನ ಮಗನಿಗೆ ಎರಡು ಕೈಗಳಿಲ್ಲ ಎಂದರೆ ಮದುವೆ ಮಾಡಿಕೊಳ್ಳೋದಾದ್ರೂ ಯಾರು ಎಂದು ಯೋಚಿಸುತ್ತಾ ಇವರು ಬಂದಿದ್ದು ಇಲ್ಲಿನ ವಿಸ್ಮಯಕಾರಿ ಸ್ಥಳಕ್ಕೆ. ನಾನು ಒಂದು ವಿಚಾರ ಮಾಡ್ದ, ಎರಡು ಕೈ ಹೋದ್ರೆ ನನಗೆ ಮಗನಿಗೆ ಹೆಣ್ಣು ಕೊಡೋರು ಯಾರು? ಹಾಗೆ ಇಲ್ಲಿನ ವಿಸ್ಮಯಕಾರಿ ಸ್ಥಳಕ್ಕೆ ಆಗಮಿಸಿದ ಇವರು ಎರಡು ಕೈಗಳಿಲ್ಲದ ತನ್ನ ಮಗನಿಗೆ ಮದುವೆಯಾಗಬೇಕು, ನಾನು ನನ್ನ ಮೊಮ್ಮಕ್ಕಳನ್ನು ಮುದ್ದಾಡುವಂತಾಗಬೇಕೆಂದು ಬೇಡಿದ್ದು. ಲಗ್ನ ಆಗಬೇಕು, ಮುಂದೆ ಮಕ್ಕಳು ಸಹ ನಾನು ನೋಡಬೇಕು. ಹಾಗೆ ಬೇಡಿದ ಇವರಿಗೆ ಒಂದು ಚಮತ್ಕಾರ ನಡೆಯಿತು, ಒಂದು ವಿಚಿತ್ರ ನಡೆಯಿತು. ಆ ಒಂದು ಚಮತ್ಕಾರವೇ, ಆ ಒಂದು ವಿಚಿತ್ರವೇ ಇವರು ಬೇಡಿದಂತೆ ಇವರ ಮಗನಿಗೆ ಒಳ್ಳೆಯ ಮನೆತನದ ವಧು ಸಿಕ್ಕಿತ್ತು. ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಇವರು ಮೊಮ್ಮಕ್ಕಳನ್ನು ನೋಡುವಂತಾಗಿದ್ದು, ಎಲ್ಲರೊಂದಿಗೆ ಸುಖ ಜೀವನ ನಡೆಸುವಂತಾಗಿದ್ದು. ಲಗ್ನ ಆಯಿತು ಮತ್ತು ಮೊಮ್ಮಕ್ಕಳು ತೋರಿಸಿದ್ರು ಸರ್, ಅಂದ್ ಬಟ್ ನನ್ನ ಕೈಲಿ ನೋಡಿದ್ರು ಸರ್, ನನ್ನ ಕೈಲಿ ಇಟ್ಟಿನಿ ಸರ್, ಇಷ್ಟು ಮಾತ್ರ ಅದು ಬಿಡ್ಕೊಂಡಿದ್ದ ಕೊಟ್ಟಾಳ ಸರ್ ನನಗೆ. ಆಗಿದೆ ಇಲ್ಲಿನ ವಿಸ್ಮಯಕಾರಿ ಬಾವಿಯೊಳಗಿನ ಬಿಂದಿಗೆಗಳು ಭವಿಷ್ಯವನ್ನು ನುಡಿಯುತ್ತಾ ದೇಶ ವಿದೇಶಗಳಲ್ಲಿ ನಡೆಯುವ ಭೂಕಂಪ ಪ್ರಳಯವಾಗುವ ಮುನ್ಸೂಚನೆಯನ್ನು ಕೆಲವೊಂದು ಬಾರಿ ತಿಳಿಸಿಬಿಡುತ್ತವೆ. ಹಾಗೆ ಈ ಬಾವಿಯೊಳಗೆ ಸಾವಿರಾರು ಬಿಂದಿಗೆಗಳು ಅಡಕವಾಗಿವೆ. ಸಾವಿರಾರು ಕೂಡ ಸಾವಿರಾರು ಭಕ್ತರು ಬಂದ್ಬಿಡ್ತಾರೆ. ವಿಸ್ಮಯಕಾರಿ ಬಾವಿಯಲ್ಲಿ ಅಡಕವಾಗಿರೋ ಸಾವಿರಾರು ಬಿಂದಿಗೆಗಳು ದೇಶ ವಿದೇಶಗಳಲ್ಲಿ ನಡೆಯುವಂತ ಭೂಕಂಪ ಪ್ರಳಯದ ಬಗ್ಗೆಯೂ ಸೂಚನೆ ನೀಡುತ್ತವ. ಈಗಾಗಲೇ ಆ ರೀತಿಯ ಘಟನೆಗಳು ನಡೆಯುತ್ತೆ ಅಂತ ತಿಳಿಸಿದ್ಯಾ? ಇಲ್ಲಿನ ಬಿಂದಿಗೆಗಳು ಸೂಚನೆ ನೀಡಿದ ಮೇಲೆ ಅದು ನಡೆದೇ ತೀರುತ್ತಾ ನೋಡೋಣ. ಒಂದು ಸಣ್ಣ ಬ್ರೇಕ್ನ ನಂತರ